ಸಿಂಗರಗಾ ಬಕೆ ಮಂಗಲ ವಾಕ್ಯದ ರಂಗೊದಗಿಸಿ ಸಮಾಧಾನ. ಕೊನೆಗೂ ಮಂಗಲವನ್ನು ಕಾಣುವ ಹಾಗಾಯ್ತಲ್ಲ. ಅಂತರಂಗದಲ್ಲಿ ಕ್ರೌಂಚ ಮಿಥುನಗಳಲ್ಲಿ ಉಂಟಾದಂತಹ ಅಗಲಿಕೆಯ ನೋವನ್ನು ನೋಡಿ ಹುಟ್ಟಿದ ಶೋಕವೇ ಶ್ಲೋಕ ರೂಪವಾಗಿ ಹೋಯಿತು. ಬ್ರಹ್ಮನಿಂದ ಸೂಚಿಸಲ್ಪಟ್ಟು ನಾರದರಿಂದ ಉಪದೇಶಿಸಲ್ಪಟ್ಟ ಶ್ರೀರಾಮನ ಕಥಾನಕ ನನ್ನ ಹೃದಯದಲ್ಲಿ ಸ್ಪಂದನವನ್ನು ಹುಟ್ಟಿಸಿ ಪೂರ್ಣ ರೂಪದ ಒಂದು ಕಾವ್ಯವಾಗಿ ಅರಳಿ ನಿಂತಿತು. ಹುತ್ತದ ಒಳಗಿದ್ದವ ಹೊರಗೆ ಬರುವ ಕಾಲಕ್ಕೆ ನನ್ನೊಳಗೇ ಒಂದು ಹುತ್ತವು ನಿರ್ಮಿಸಲ್ಪಟ್ಟು ಅದರೊಳಗೊಬ್ಬ ವಾಲ್ಮೀಕಿ ಕವಿಯಾಗಿ ಸಿದ್ಧನಾದನಲ್ಲ. ಈ ಸಮಾಧಾನದೊಂದಿಗೆ ಮಂಗಲವಾಕ್ಯವನ್ನೇನೋ ಬರೆದಿದ್ದೇನೆ, ಕೇಳಿದವರೆಲ್ಲ ಆಸ್ವಾದಿಸ್ತಾರೆ ಎನ್ನುವ ವಿಶ್ವಾಸವೂ ನನಗುಂಟು. ಆದರೆ 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 ಏನಿದ್ರೇನು, ಈ ಕಾವ್ಯವನ್ನು ಸಹೃದಯರ ಅಂತರಂಗಕ್ಕೆ ಮುಟ್ಟಿಸಬೇಕು ಅಂತಾದರೆ ಕಾವ್ಯವು ಗೇಯವಾಗಬೇಕು, ಗೇಯವಾಗಬೇಕು ಅಂತಾದರೆ ಗಾಯಕರು ಬೇಕು, ಗಾಯಕರು ಬೇಕು ಅಂತಾದರೆ ನನ್ನ ಹೃದಯವನ್ನು ತಿಳಿದವರಾಗಬೇಕು. ಅಂತಹ ಶಿಷ್ಯರಿಗಾಗಿ ಹುಡುಕುತ್ತಾ ಇದ್ದೇನೆ, ಹುಡುಕುತ್ತಾ ಇದ್ದೇನೆ. ಎಲ್ಲಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿದ್ದಾರೆ? ರಾಮ ರಾಮ ರಾಮ. ಏನು ಶ್ರೀರಾಮ? ಶುಭ ಶಕುನವೆಂದವನು ವನದೊಳೆಲ್ಲಡೆಯರಸಿ ರಾಮ ಮಂತ್ರವಲ್ಲವೇ ಇದು? ಶುಭ ಶಕುನವೆಂದವನು ವನದೊಳೆಲ್ಲಡೆಗರಸಿ ಸುಭಗೆ ಸೀತೆಯೌ ಕಂಡು ಬಳಿಗೈದಿ ಮರುಗದಿ ಸುಭಗೆ ಸೀತೆಯೌ ಕಂಡು ಬಳಿಗೈದಿ ಮರುಗದಿ ಮಂತ್ರವ ಕಲಿಸಿದ
ಯಾರ್ಯಾರು ಈ ರೀತಿ ತೋರದಲ್ಲಿ ಹೋದವರಾಗರು ತಾರಕ ಮಂತ್ರವ ಕಲಿಸಿದರಾರು ಈ ರೀತಿ ತೋರದಲ್ಲಿ ಹೋದವರಾರು ಯಾರಮ್ಮ ನೀನು ಯಾರಮ್ಮ ಹೆದರ್ಬೇಡ ತಾಯೇ ಹೆದರ್ಬೇಡ ನಾನೋರ್ವ ಋಷಿ ಇದು ನಿನ್ನ ಕುರಿತಾಗಿ ಅನುಕಂಪದ ಹೃದಯವುಳ್ಳವನಾಗಿ ಕುತೂಹಲದಿಂದ ನೋಡ್ತಾ ಇದ್ದೇನೆ ನಿನ್ನನ್ನು ಘೋರವಾದಂತಹ ಈ ಕಾಡಿನಲ್ಲಿ ಏಕಾಕಿನಿಯಾಗಿ ಅದಾವುದೋ ಒಂದು ಮಂತ್ರವನ್ನು ಉಚ್ಚರಿಸುವಂತೆ ಜೀವನದಲ್ಲಿ ಉಳಿದದ್ದೊಂದೇ ರಾಮ 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 ಎಂಬ ಆರ್ತತೆಯಿಂದ ಕೂಡಿದ ಕರೆಯನ್ನು ನಾ ಕೇಳಿದೆ. ಯಾರು ಕೇಳಬೇಕಿತ್ತು ಅವರು ಕೇಳಲಿಲ್ಲ. ಏನು ಮಾಡೋಣ, ಪ್ರಪಂಚದಲ್ಲಿ ಹಾಗೇ ತಾಯಿ. ಕೇಳಬೇಕಾದ ಕಿವಿ ಮುಚ್ಚಿರುತ್ತದೆ, ಕೇಳಬಾರದ ಕಿವಿ ತೆರೆದಿರುತ್ತದೆ. ಅಮ್ಮ ನೋಡಿದ್ರೆ ತುಂಬು ಗರ್ಭಿಣಿ, ಒಪ್ಪಳೆ ಇದ್ದೀಯ. ಭೀತೆಯೋ ಆರ್ತೆಯೋ ಅದರ ಪರಿಣಾಮದಿಂದ ಕಣ್ಣುಗಳಲ್ಲಿ ಕಂಬನಿಯ ಹೊಳೆಯನ್ನು ಹರಿಯುತ್ತಾ ಇದ್ದೀಯೇ. ಆದರೆ ಮಂಗಲಾಂಗಿನಿಯಾದಂತಹ ಶುಭವರ್ಣಿನಿಯಾದ ನೀನು ಈ ಕ್ರೂರ ಮೃಗಗಳ ಮಧ್ಯದಲ್ಲಿ ಹೀಗೆ ಅಳಲುತ್ತಾ ಇದ್ದೀಂತಾದರೆ ನೀ ಕರೆಯುತ್ತಿರುವುದಾದರೂ ಯಾರನ್ನು? ರಾಮ ಎಂಬ ಅಭಿಧಾನವನ್ನು ಕೇಳಿದಾಗ ಅದೇನೋ ಒಂದು ಜಾಗೃತಿ ನನ್ನಲ್ಲಿ ಹುಟ್ಟಿಕೊಂಡಿತು. ಅದು ಸಾಮಾನ್ಯವಾದ ಹೆಸರಲ್ಲ, ವಿಶಿಷ್ಟವಾದ ಅರ್ಥವುಳ್ಳ, ವಿಶಿಷ್ಟವಾದ ಧ್ವನಿಯುಳ್ಳ ಮಂತ್ರ ಸ್ವರೂಪವಾದ ಈ ರಾಮನಾಮವನ್ನು ನಿನಗೆ ಉಪದೇಶವನ್ನಾದರೂ ಯಾರು ಮಾಡಿದರು ತಾಯಿ? ಈಗಷ್ಟೇ ರಾಮ 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 ಎಂಬ ಅಭಿಧಾನವನ್ನು ಆಡಿ ಮುಕ್ತಾಯವನ್ನು ಕಂಡವ ನಾನು. ಹಾಗಾದರೆ ನಾ ಕಂಡದ್ದು ಮುಕ್ತಾಯವನ್ನಲ್ಲೋ, ಇದೇನಾದರೂ ನೂತನದ ಆರಂಭವೋ? ಯಾರು ನೀನು? ಯಾಕಿದ್ದೀಯೇ? ಯಾಕೆ ಈ ಸ್ಥಿತಿ ಬಂತು ತಾಯೇ ನಿನಗೆ? ಯಾವುದನ್ನು ನಂಬಬೇಕೋ ಅದನ್ನು ನಂಬದೆ ಹೋದೆ. ಹೌದೇ? ಯಾವುದನ್ನು ನಾನು ನಂಬಬಾರದಿತ್ತೋ ಅದನ್ನೇ ನಂಬಿದೆ. ನೀನು ಈಗ ನನಗುಳಿದದ್ದು ಒಂದೇ ದಾರಿ. ಏನಮ್ಮ? ಒಂದೋ ಎಲ್ಲವನ್ನೂ ನಂಬುವುದು, ಇಲ್ಲದಿದ್ದರೆ ಎಲ್ಲವನ್ನೂ ನಂಬದೇ ಇರುವುದು. ನಂಬುತ್ತೇನೆ ಸ್ವಾಮಿ ನಿಮ್ಮನ್ನು. ನಂಬಿ ಕೆಟ್ಟವರಿಲ್ಲ ತಾಯೇ. ನಾನು ಮುನಿಯ ಮಾತನು ನಂಬಿ ಜಾನಕಿ ಮುನಿಯ ಮಾತನು ನಂಬಿ ಜಾನಕಿ ಮನಸ್ಸಿನ ಗಣಿತ ಶೋಕ ಮೌಕ್ತಿಕ ಮಣಿಗಳು ಪೋಣಿಸುತ್ತ ಹೊಸೆದ ವಿಷಾದದ ಹಾರವನು ಏನಿದು ಮುನಿಯ ಪಾದಕ್ಕೆ ತೊಡಿಸು ತರ್ಜಿಸಿ ಮುನಿಯ ಪಾದಕ್ಕೆ ತೊಡಿಸು ತರ್ಜಿಸಿ ಜನಪನ ಪವಾದ ಕಳುಕಿ ಪವಾದ ಕಳುಗಿ ತನ್ನನು ಮನದಿ ವನದಿ ತೊರೆದಾರ್ಥ ಸ್ಥಿತಿಯನು ಬಣ್ಣಿಸಿದಳು ವನದಿ ತೊರೆದಾರ್ಥ ಸ್ಥಿತಿಯನು ಬಣ್ಣಿಸಿದಳು ಅಳುತ ನನ್ನ ಮುಂಭಾಗದಲ್ಲಿ ಬಂದು ನಿಂತವರ ಮಾತನ್ನು ಒಂದು ಕಾಲದಲ್ಲಿ ನಂಬಿದ್ದೆ ನಾನು. ನಿನ್ನ ಮುಂಭಾಗದಲ್ಲಿ
ನಂಬಿ ಮತ್ತೆ ಅನೇಕ ವರ್ಷಗಳ ಕಾಲ ಕಷ್ಟಪಟ್ಟೆ. ಸ್ವಾಮಿ, ಬರುವ ಕಾಲದಲ್ಲಿ ಎಲ್ಲವೂ ಇತ್ತು. ಆ ಕಾಲದಲ್ಲಿ ನಾವು ಕಾಡಿಗೆ ಹೋಗುವಾಗ ಎಲ್ಲವನ್ನೂ ಬಿಟ್ಟು ವನವಾಸಿಗಳಾದವರು ನೀನು. ಆದರೆ ವೈಭವಯುಕ್ತವಾದಂತಹ ಪುರದಿಂದ ಮತ್ತೊಮ್ಮೆ ಕಾನನಕ್ಕೆ ಬರಬೇಕು ಅಂತ ನನಗೆ ಅಪೇಕ್ಷೆ ಆದಾಗ ಎಲ್ಲವನ್ನೂ ತೆಕ್ಕೊಂಡೇ ಬಂದವಳು. ರಾಮ ರಾಮ. ಆದರೆ ಅನಿರೀಕ್ಷಿತವಾದಂತಹ ಆಘಾತದಿಂದ ಯಾವುದನ್ನೆಲ್ಲ ಋಷಿಗಳಿಗೆ ಕೊಡಬೇಕು, ಮುನಿ ವಧುಗಳಿಗೆ ಕೊಡಬೇಕು ಅಂತ ನಾನು ತಂದಿದ್ದೇನು, ಅದೆಲ್ಲವೂ ರಥದಲ್ಲಿ ಮರಳಿ ಅದೇ ಪುರಕ್ಕೆ ಹೋಯ್ತು ಅಯೋಧ್ಯೆಗೆ. ನನ್ನ ಉದರದಲ್ಲಿರುವಂತಹ ಎರಡು ಕೂಸುಗಳು ಮಾತ್ರ ನನ್ನ ಜೊತೆಯಾಗಿ ಉಳಿದವು ಸ್ವಾಮಿ. ಇದು ನಿಮ್ಮ ಪಾದದ ಬುಡದಲ್ಲಿ ಕುಸಿದವಳಿದ್ದೇನೆ. ನನ್ನ ಕಣ್ಣಿನಿಂದ ಧಾರಾಕಾರವಾಗಿ ಹರಿಯುತ್ತಿರುವಂತಹ ನೀರಿನ ಹನಿ ಏನುಂಟು, ಅದನ್ನೇ ಮುತ್ತಿನ ಮಾಲೆಯನ್ನಾಗಿ ಮಾಡಿ ವಿಷಾದದ ಹಾರವನ್ನಾಗಿ ನಿಮ್ಮ ಪಾದಕ್ಕೆ ತೊಡಿಸಿದ್ದೇನೆ. ಬಿಟ್ಟರೆ ತಣ್ಣೀರಿನ ಸ್ನಾನಕ್ಕೆ ನಾನು ಅಂಜುವುದಿಲ್ಲ, ಅಳುಕುವುದಿಲ್ಲ, ನನ್ನ ಮೈ ಕಂಪಿಸುವುದಿಲ್ಲ. ಆದರೆ ಕಣ್ಣೀರಿನ ಸ್ನಾನಕ್ಕೆ ನನ್ನ ಅಂತರಂಗ ದ್ರವಿಸ್ತದೆ ತಾಯೇ. ಯಾರಮ್ಮ ನೀನು? ಜಗತ್ತಿಗೆಲ್ಲ ನಾಥನಾಗಿದ್ದವನು ನನ್ನ ನಾಥ ಅಂತ ಹೆಮ್ಮೆಯಿಂದ ಉಬ್ಬಿದ್ದೆ ಪ್ರಭುವೆ. ಆದರೆ ಈಗ ಅರಣ್ಯದಲ್ಲಿ ಏಕಾಂಗಿನಿಯಾಗಿ ಅನಾಥೆಯಾಗಿದ್ದೇನೆ. ರಾಮ ಮಂತ್ರವನ್ನು ನಿನಗೆ ಉಪದೇಶ ಮಾಡಿದವರು ಯಾರು ಅಂತ? ಯಾರು ಯಾರು? ನನ್ನ ಜೀವನದ ಸರ್ವಸ್ವ. ಯಾಕೆ ನನ್ನ ಜೀವ? ಪ್ರಭು ರಾಮಚಂದ್ರನೇ. ರಾಮಚಂದ್ರ ಅವನ ಮಡದಿಯಾದಂತಹ ಸೀತೆ ನಾನು. ಜಾನಕಿ ನೀನು? ಹೌದು ಸ್ವಾಮಿ. ಸೀತೆ ಭೂಜಾತೆ. ಅಯೋಧ್ಯೆಯಲ್ಲಿ ಸುಖವಾಗಿದ್ದೆವು, ಆದರೆ ಯಾವುದೋ ಒಂದು ಅಪವಾದ ಬಂತು ಅನ್ನುವ ಕಾರಣಕ್ಕಾಗಿ ತನ್ನ ತಮ್ಮನಾದಂತಹ ಲಕ್ಷ್ಮಣನ ಮುಖೇನ ನನ್ನನ್ನು ಈ ಅರಣ್ಯದಲ್ಲಿ ತ್ಯಜಿಸಿಬಿಟ್ರು ಪ್ರಭುವೇ. ನನ್ನನ್ನು ನೀನು ತ್ಯಜಿಸಿದ್ರು? ನೀನು ಸೀತೆ? ಹೌದು ಜಾನಕಿ. ಹೌದೇ ಹೌದು. ಕನಸು ಭಾವದ ಭ್ರಮೆಯೋ, ಕನಸು ಭಾವದ ಭ್ರಮೆಯೋ. ಏನಿದು ಏನಿದು? ಕಲ್ಪನೆಯ ಅನುಪಮದ ದೈಕ್ಯದ ವಿಲಾಸವೋ. ಕಲ್ಪನೆಯ ಅನುಪಮಾದಿಕ್ಯದ ವಿಲಾಸವೋ. ಇನ ಕುಲದ ವೃಕ್ಷದೊಳು ಮೂಡಿದ ಕಗಿ ಫಲವೋ. ಇನ ಕುಲದ ವೃಕ್ಷದೊಳು ಮೂಡಿದ ಕಗಿ ಫಲವೋ. ವಿಧಿಯ ಮನದ ಹಂಚಿಕೆಯರಿವಡಾರಣವೆನುತ ವಿಭ್ರಮೆಯಿಂದ ಪುಳಗಿತ ತನುವಿನಿಂದೆ ದುರಿರ್ಪವಾಸ್ತವನು ನುಡಿಸಿದನು. ವಿಭ್ರಮೆಯಿಂದ ಪುಳಗಿತ ತನುವಿನಿಂದೆ ದುರಿರ್ಪ ವಾಸ್ತವವನು ನುಡಿಸಿದನು. ಏನಿದು ಸ್ವಪ್ನವೇ ಭ್ರಮೆ ಅಲ್ಲ, ನನ್ನ ಕಲ್ಪನೆ ಆಧಿಕ್ಯವೇ ಹೀಗೆ? ತಮಸೆಯಲ್ಲಿ ಮುಳುಗಿದವ ಮೇಲೆದ್ದಿದ್ದೇನೆ ಅಂತ ತಿಳಿದೆ. ಇಲ್ಲ, ನಾನಿನ್ನು ತಮಸ್ಸಿನಲ್ಲೇ ಮುಳುಗಿದ್ದೇನೆಯೇ. ಅಲ್ಲ ಅಲ್ಲ, ಯಾವಾತನನ್ನು ಲೋಕೋತ್ತರ ವೀರನೆಂದು ವಿಧಿಯೇ ಆಡಿ ಅವನ ಕುರಿತಾಗಿ ಕಾವ್ಯವನ್ನು ರಚಿಸುವುದಕ್ಕೆ ಪ್ರೇರಿಸಿದನು. ಆ ವಿಧಿಯ ವಿಲಾಸದ ಇನ್ನೊಂದು ಮುಖವನ್ನು ನಾನು ಕಾಣ್ತಾ ಇದ್ದೇನೆಯೇ. ಸೂರ್ಯವಂಶದಲ್ಲೇ ಅತ್ಯಧಿಕ ಯೋಗ್ಯತೆ ಉಳ್ಳವನಾಗಿ ಯಾವನು ಪ್ರಪಂಚದಲ್ಲಿ ಅತ್ಯುತ್ತಮ ವ್ಯಕ್ತಿತ್ವ ಉಳ್ಳವನು ಅಂತ ಕೇಳಿದೆ. ಕೃತಜ್ಞತೆಯುಳ್ಳವನು
ಯೋಗ್ಯತಾವಂತನು ಸತ್ಯಪ್ರತಿಜ್ಞನು ಯಾವನು ಅಂತ ಕೇಳಿದರೆ ರಾಮ 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 ಅಂತ ಆಡಿದ ವಿಧಿ. ಆ ವಿಧಿಯೇ ತನ್ನ ವಿಳಾಸದ ಇನ್ನೊಂದು ಬಗೆಯನ್ನು ತೋರಿಸ್ತಾ ಇದ್ದಾನೆ. ಅಲ್ಲ ಅಲ್ಲ, ನಾ ಮಂಗಲವಾಯಿತು ಅಂತ ತಿಳಿದದ್ದು ಮಂಗಲವಾಗದೆ ಹೋಯ್ತೆ, ಅಮಂಗಲವಾಯಿತೆ. ಈ ಅಭಾಗಿನಿ ಈ ಅಭಾಗಿನಿ ಯಾರಿವಳು ಯಾರಿವಳು? ತಾಯೇ ತಾಯೇ ಜಾನಕಿ, ಮಾತೆಯೇ ಜಾನಕಿಯನ್ನ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯ್ತ. ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಯ್ತ. ಏತಕ್ಕಿಂತ ಸಗಿದನು ಧರ್ಮ ಸಗಿದನು ಧರ್ಮಜ್ಞನಾದ ರಘುನಾಥನೆಂದರಿ ರಘುನಾಥನೆಂದನ ಗರಿಯದಾಯ್ತ. ಯಾಕೆಯಿಂದ ಸಗಿದನು ಧರ್ಮಜ್ಞನಾದ ರಘುನಾಥನೆಂದನ ಗರಿಯದಾಯ್ತ. ಅದೇ ಅಭಾಗಿನಿ ನಾನು. ಅಮ್ಮ, ನಾನು ವಾಲ್ಮೀಕಿ. ವಾಲ್ಮೀಕಿ ಇಲ್ಲೇ ಸಮೀಪದಲ್ಲಿ ನನ್ನ ಆಶ್ರಮ. ತಾಯಿ, ಸೀತಾರಾಮರನ್ನು ಜಗತ್ತಿನ ಅತ್ಯುದಾತ್ತ ದಾಂಪತ್ಯವುಳ್ಳವರು ಅಂತ ಚಿತ್ರಿಸಿದ ರಾಮಾಯಣ ಕಥನವನ್ನೀಗಟ್ಟೇ ಬರೆದು ಮುಗಿಸಿದೆ ತಾಯಿ. ನೀವು ನನ್ನ ಕಾವ್ಯ ನಾಯಕಿ ನೀನು. ಯಾವ ಬಣ್ಣಗಳಿಂದ ಯಾವ ರೇಖೆಗಳಿಂದ ನಿನ್ನ ವ್ಯಕ್ತಿತ್ವವನ್ನು ನಾ ಕಾವ್ಯದಲ್ಲಿ ಚಿತ್ರಿಸಿದನು? ನಿನ್ನನ್ನು ಸ್ವತಂತ್ರಳಾಗಿ ಆಡುವುದಕ್ಕೆ ಬಿಟ್ಟಿದ್ದೆ ತಾಯಿ. ಸಂಕಷ್ಟ ಒದಗಿದ ಕಾಲದಲ್ಲಿ ಹೆಣ್ಣು ಜನ್ಮವೇ ಸಾಕು ಎನ್ನ ಕಂಡು ಮರೆ ಇರೋ ಹೀಗೆ ಅಂತ ನಿನ್ನ ಬಾಯಿಯಿಂದ ನುಡಿಸಿದೆ. ನಾನೇ ಆಡಿದ್ದೆ ಒಮ್ಮೆ. ಆದರೆ ಎಲ್ಲವೂ ಸುಖಾಂತವಾಗಿ ಲೋಕಮಾಂಗಲ್ಯವು ನಿಮ್ಮ ದಾಂಪತ್ಯದ ಮಾಂಗಲ್ಯದಲ್ಲಿ ಸಮಾವೇಶಗೊಂಡು ಎಲ್ಲವೂ ಸುಖ ಸಂಭ್ರಮ ಸಡಗರಗಳಲ್ಲಿ ಸ್ಥಿತವಾಯಿತು ಅಂತ ತಿಳಿದ ಕಾಲಕ್ಕೆ ಇದೇ ನಮ್ಮ ನಾ ಮುಕ್ತಾಯ ಮಾಡಿದ ಕಾವ್ಯ ತನ್ನಷ್ಟಕ್ಕೆ ಮುಂದುವರಿಯುತ್ತಾ ಇದೆಯೇ? ಅಲ್ಲ ಅಲ್ಲ, ನಾ ಸೃಷ್ಟಿಸಿದ ಪಾತ್ರಗಳು ತಮ್ಮಷ್ಟಕ್ಕೆ ತಾವೇ ಜೀವದಳೆದು ವಾಸ್ತವವಾಗಿ ನನ್ನ ಕಣ್ಣೆದುರು ಕಾಣಿಸುವುದಕ್ಕೆ ತೊಡಗಿದ್ವೆ. ಅಮ್ಮ, ಎನ್ನ ಕಾವ್ಯ ನಾಯಕ ನೀ ಮತ್ತೆ ಕಣ್ಣೀರು ಗರೆಯಬಾರದು ಅಂತ ನಾನು ನಿರ್ಣಯಿಸಿದರೆ ಈ ಹೊತ್ತು ನನ್ನ ಪಾದಗಳಲ್ಲಿ ನೀ ಕಣ್ಣೀರ ಅಭಿಷೇಕವನ್ನೇ ಮಾಡಿದೆಯಲ್ಲಮ್ಮ. ಏನಿದು ಏನಿದು, ಆದರ್ಶ ಪುರುಷನೆಂದೋ ಧರ್ಮಜ್ಞನೆಂದೋ ಕೃತಜ್ಞನೆಂದೋ ಯಾವನನ್ನು ನಾ ಚಿತ್ರಿಸಿಬಿಟ್ನ? ಆ ರಘುನಾಥ ನಾ ಬಿತ್ತಿ ಬೆಳೆದ ಕಾವ್ಯವೃಕ್ಷದ ಸತ್ಫಲವಾಗದೆ ಹೋದನೆ. ನಿನ್ನನ್ನು ಬಿಟ್ಟನೆ, ಸೀತೆಯನ್ನು ಬಿಟ್ಟ ರಾಮ ಪೂರ್ಣನಾಗುವುದಕ್ಕೆ ಹೇಗೆ ಸಾಧ್ಯ ತಾಯಿ? ಏನಿದು ಏನಿದು, ನಾ ಎಣಿಸದೇ ಇದ್ದ ಆಘಾತ. ರಾಮ ನಿನ್ನ ಗಲಿದನೆ, ಹೌದು, ಈ ಕಾಡಿನಲ್ಲಿ ನಿನ್ನನ್ನು ಒಬ್ಬಳನ್ನಾಗಿ ರಾಮ ಬಿಟ್ಟನೆ, ಹೌದು. ಏನಮ್ಮ ಇದು, ಯಾಕೆ ಹೀಗಾಯ್ತು ಸ್ವಾಮಿ? ರಾಮನೂ ತಪ್ಪು ಮಾಡಿದನೆ. ಯಾರ ಕುರಿತಾಗಿ ಏನನ್ನು ಬೇಕಾದ್ರೂ ಹೇಳಿ, ಆದ್ರೆ ನನ್ನವರ ಕುರಿತಾಗಿ ಹೇಳಬೇಡಿ. ಸಹಿಸಲಾರೆ ನಾನು, ಸಹಿಸಲಾರೆ. ಅಂದ್ರೆ ಸೀತೆ ಎಂದಳು ರಮಣ ನೀತಿ ತಪ್ಪಿದುದಿಲ್ಲ. ಸೀತೆ ಎಂದಳು ರಮಣ ನೀತಿ ತಪ್ಪಿದುದಿಲ್ಲ.
ಬರುವುದು ನೀವು ಖ್ಯಾತರಿಂಗ ಅಪವಾದ ಭೀತಿಯ ದುರಲಿ ಖ್ಯಾತರಿಂಗ ಅಪವಾದ ಭೀತಿಯ ದುರಲಿ ಸತಿಯದೇ ತರದು ಗಣನೆ ಅಸಹಾಯಕ ಸ್ಥಿತಿಗಾಗಿ ನಾನು ಕಣ್ಣೀರುಗರೆದೇನೆ ಹೊರತು ನನ್ನವರು ನನಗೆ ಅನ್ಯಾಯವನ್ನು ಮಾಡಿದರು ಅಂತ ನಾನು ಕನಸಲ್ಲೂ ಕಲ್ಪಿಸಿಕೊಳ್ಳುವುದಕ್ಕಿಲ್ಲ ಸ್ವಾಮಿ. ನೀವು ಏನನ್ನು ಹೇಳಿದರು ನಾನು ಸಹಿಸಿಯೇನು? ನನ್ನವರು ಅನ್ಯಾಯ ಮಾಡಿದರು, ಅಧರ್ಮ ಮಾಡಿದರು ಅಂತ ನೀವು ಆಡಿದರೆ ನಾನು ಮೌನವಾಗಿ ಕುಳಿತರೆ ನಾನು ಸೀತೆ ಆಗುವುದಕ್ಕುಂಟೆ. ಭಾಸ್ಕರೇಣ ಯಥಾಪ್ರಭ, ಸೂರ್ಯನಲ್ಲಿ ಹೇಗೆ ಪ್ರಭೆ ಉಂಟೋ ಹಾಗೆ ಸೀತೆ ಮತ್ತು ನಾನು ಅಂತ ಆಡಿದವರು ನಮ್ಮವರು. ಪ್ರಭು, ಅಯೋಧ್ಯೆಯಿಂದ ಹೊರಡುವಂತಹ ಕಾಲದಲ್ಲಿ ಒಂದು ಹೊತ್ತಾದರೂ ಸರಿ ನನ್ನೊಡನೆ ಇದ್ದು ಊಟ ಮಾಡಿ ಹೋಗುವಂತ ನಮ್ಮ ಮಾವ ಅವರ ತಂದೆ ಕೇಳಿಕೊಂಡಾಗ ಬೆನ್ನು ಹಾಕಿ ಹೋದವರು ಧರ್ಮ ಅಂತ. ಚಕ್ರವರ್ತಿ ಪೀಠವನ್ನು ಏರಿ ಆಳಬೇಕಾದಂತಹ ದೊರೆ ಸೀತಾರಾಮನಾಗಿ ಅಲ್ಲ, ರಾಜಾರಾಮನಾಗಿ ಪ್ರಜೆಗಳು ಆಡಿದಂತಹ ಮಾತಿಗೆ ಮನ್ನಣೆಯನ್ನು ಕೊಡದೆ ತನ್ನ ಮಡದಿಯನ್ನು ಬಳಿಯಲ್ಲೇ ಇರಿಸಿಕೊಂಡ್ರೆ ಬರುವಂತಹ ಅಪವಾದ ಏನು ಅಂತ ತಿಳಿದು ಸೀತೆಯನ್ನು ಬಿಟ್ಟರೆ ಮಾತ್ರ ತಾನು ಪರಿಪೂರ್ಣನಾದಂತಹ ಅರಸನಾಗುತ್ತೇನೆ ಅಂತ ಅರಿತು ನನ್ನನ್ನು ಬಿಟ್ಟದ್ದು ಬಿಟ್ಟರೆ ಅವರು ಏನು ಅಂತ ನಾನು ತಿಳಿದಿದ್ದೇನೆ, ನಾನು ಏನು ಅಂತ ಅವರು ತಿಳಿದವರಿದ್ದಾರೆ. ಹಾಗಾದರೆ ಗಂಡ ಮತ್ತು ಹೆಂಡತಿ ಬೇರೆ ಬೇರೆಯಾಗಿರುವುದೇ ಅಪರಾಧ ಅಲ್ಲ. ಎರಡು ಕೈಗಳಿದ್ದ ಹಾಗೆ, ಎರಡು ಕಣ್ಣಿದ್ದ ಹಾಗೆ ಯಾವುದನ್ನು ಅವರು ಆಚರಿಸಬೇಕಿತ್ತು ಅದಕ್ಕೆ ಪೂರಕವಾಗಿ ನಡೆಯಬೇಕಾದೇ ಧರ್ಮಪತ್ನಿಯಾದಂತಹ ನನ್ನ ಕರ್ತವ್ಯ. ಖ್ಯಾತರಿಂಗೆ ಅಪವಾದದ ಭೀತಿ ಎದುರು ಪತ್ನಿಯೂ ಅಲ್ಲ, ಮಕ್ಕಳೂ ಅಲ್ಲ, ತಂದೆಯೂ ಅಲ್ಲ, ಆ ಉದ್ದೇಶದಿಂದ ನನ್ನನ್ನು ಬಿಟ್ಟಿದ್ದಾರೆ. ಬಿಟ್ಟರೆ ನೀವು ಬರೆದಂತಹ ಕಾವ್ಯದ ನಾಯಕ ಯಾವ ಕಾಲಕ್ಕೂ ಎಡವಿದ್ದಾನೆ ಅಂತ ತಿಳಿಯಬೇಡಿ, ಇದನ್ನು ನಾನು ಒಪ್ಪುವುದಕ್ಕಿಲ್ಲ ಸ್ವಾಮಿ. ಮೆಚ್ಚಿದೆ ತಾಯಿ, ನಾ ಎಣಿಸಿದ್ದೇನು? ನನ್ನ ಕಾವ್ಯದ ನಾಯಕಿ ಸ್ವತಂತ್ರನಾಗಿ ಬಿಟ್ಲು ಅಂತ. ಇಲ್ಲ ಇಲ್ಲ, ನಾ ಯಾವ ಸದ್ಗುಣಗಳಲ್ಲಿ ನಿನ್ನ ವ್ಯಕ್ತಿತ್ವವನ್ನು ಕಂಡು ಚಿತ್ರಿಸಿದನು? ಆ ಪತಿಪರಾಯಣೆಯಾದ ಸಾಧ್ವಿ ಜಾನಕಿಯಾಗಿಯೇ ಇದ್ದೀಯೇ ನೀ. ಸ್ವತಂತ್ರಳಾದೆ ಅಂತ ನಾ ಭ್ರಮಿಸಿದ್ದು ಮಾತ್ರ, ನೀನು ಸ್ವತಂತ್ರಳಾಗಿ ವ್ಯವಹರಿಸ್ತಾ ಇಲ್ಲವಮ್ಮ. ನೀನು ಕಾವ್ಯ ರೇಖೆಯ ಒಳಗೆ, ಶ್ರೀರಾಮ ಮರ್ಯಾದೆಯ ಒಳಗೆ ಇದ್ದೀಯೇ. ಒಳ್ಳೆಯದು ಒಳ್ಳೆಯದು. ನೀನೇನಾದರೂ ನಾನಾಡಿದ್ದನ್ನು ಸಮ್ಮತಿಸ್ತಾ ಇದ್ದಿದ್ರೆ ನಾ ಮತ್ತೆ ಹೊಸ ಕಾವ್ಯವನ್ನೇ ಬರೀಬೇಕಾಗ್ತಿತ್ತು ತಾಯಿ. ಲಕ್ಷ್ಮಣ ರೇಖೆಯನ್ನು ಮೀರಿದ್ರು ಸೀತೆ, ರಾಮನ ರೇಖೆಯನ್ನು ಮೀರಿ ಮತ್ತೆ ಬದುಕುವುದಕ್ಕುಂಟ? ಇಲ್ಲ ಇಲ್ಲ ಇಲ್ಲ, ಅರ್ಥ ಆಯ್ತು ಅರ್ಥ ಆಯ್ತು ತಾಯಿ. ಏನು ನಡೆಯುತ್ತಾ ಇದೆಯೋ ಅದು ನಾಳೆಗೆ ಶುಭದ ದ್ಯೋತಕವಾಗಿ ಸ್ವೀಕರಿಸಲ್ಪಡಬೇಕು. ಋಷಿಗಳಾಗಿ ನಾವು ನಾಳೆ ಪ್ರಪಂಚಕ್ಕೆ ಶ್ರೇಯಸ್ಸಾಗ್ತದೆ ಅಂತ ವಿಶ್ವಾಸದಿಂದ ಇದ್ದೇವೆ. ಎಲ್ಲರೂ ಋಷಿಗಳೇ, ಹೌದು, ಎಲ್ಲರೂ ತಪಸ್ಸನ್ನೇ ಮಾಡ್ತಾರೆ. ಒಳಗೊಳಗೆ ಒಳಗೊಳಗೆ ಸುಟ್ಟುಕೊಳ್ಳುತ್ತಾ ಆ ಸುಡುವ ಬೆಂಕಿಯೇ ಲೋಕಕ್ಕೆ ಬೆಳಕಾಗಲಿ ಅಂತ ಹಂಬಲಿಸ್ತಾರೆ. ತಾಯೇ, ನಿನ್ನ ಒಳಗಿನ ಅಂತರಂಗದ ತುಮುಲ ತಾಪ್ತತೆ ತಾಯಿ, ಅದು ಬೆಂಕಿಯಾದರೂ ಬೆಳಕನ್ನು ಕೊಡುವ ಹಣತೆಯಾಗುತ್ತದೆ ಅಂತ ನನಗೆ ಅರ್ಥವಾಗಿದೆ. ಈ ಹಣತೆಗೆ ತೈಲವೆಲ್ಲಿಂದ ಬಂತು? ರಾಮನಲ್ಲವೇ ಅನುಮಾನ. ಹಾಗಾದರೆ ಸುಟ್ಟುಕೊಳ್ಳುವುದು ಯಾರು? ಅರ್ಥ ಆಯ್ತು ಅರ್ಥ ಆಯ್ತು ತಾಯೇ. ಶುಭ ಪ್ರತೀಕ್ಷೆಯನ್ನೇ ಮಾಡ್ತಾ ಬಂದವ ಮಂಗಲ. ಮಂಗಲ ಅಂತಂದ್ರೆ ಅಂತವೂ ಹೌದು ಆರಂಭವು. ಮಾಂಗಲ್ಯದ ನಿರೀಕ್ಷೆಯಲ್ಲಿ ತುಂಬು ಗರ್ಭಿಣಿಯಾದ ನಿನಗೆ ನನಗೆ ತಾಯಿ, ನಾಶೇ ಕೊಡ್ತೇನೆ ನನ್ನ ತಂದೆ ಅಂತ ತಿಳಿಯುತ್ತೇನೆ. ಆದ್ದರಿಂದಲೇ ಜನಕ ನಿನ್ನ ತಂದೆಯಾದರೂ ವಾಲ್ಮೀಕಿ ಕಾವ್ಯಪಿತರು ಅಂತ ನೀ ಭಾವಿಸು. ನಿನ್ನನ್ನು ನನ್ನ ಕಾವ್ಯದ ನಾಯಕಿಯಾಗಿಯೇ, ಕಾವ್ಯದ ಅಧಿಷ್ಠಾತ್ರ ದೇವತೆಯಾಗಿಯೇ ಕಂಡಿದ್ದೇನೆ. ನಿರ್ಭೀತಳಾಗಿ ನಿಸ್ಸಂಕೋಚದಿಂದ ನನ್ನ ಆಶ್ರಮಕ್ಕೆ ನೀ ಬರಬೇಕು. ದೈಹಿಕವಾದ ಈ ಸ್ಥಿತಿಯಲ್ಲಿ ಅಮ್ಮ ನೀ ನಡೆದಾಡುವುದು ಕಷ್ಟ. ಆದ್ದರಿಂದ ಮುನಿವಧುಗಳಿಂದ ಕೂಡಿದ ನಮ್ಮ ಆಶ್ರಮದಲ್ಲಿ ಶುಭದ ಸೂಚನೆಯಾಗಿ ನಾಳೆ ಕಾಣುವುದಕ್ಕಿರುವ ಬಾಲ ಸೂರ್ಯರನ್ನು ಹೊತ್ತ ಪ್ರಕೃತಿ ದೇವಿಯಾಗಿ ಅಮ್ಮ ನನ್ನ ಆಶ್ರಮದಲ್ಲಿ ನೀ ಆಶ್ರಯವನ್ನು ಪಡೆದೆ ಅಂತಾದರೆ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ನಾ ನಿರೀಕ್ಷಿಸುವ ಮಂಗಲ ಉಂಟಾದೀತು ಅಂತ ಭಾವಿಸ್ತೇನೆ. ಬರಬೇಕಮ್ಮ, ನಿಮ್ಮನ್ನು ನಂಬಿ ನಿಮ್ಮ ಜೊತೆಯಾಗಿ ನಿಮ್ಮ ಆಶ್ರಮಕ್ಕೆ. ಒಳ್ಳೆಯದು ತಾಯೇ, ಹೋಗೋಣ ಹೋಗೋಣ.